ವೈದ್ಯರ ಸಲಹೆ ಇಲ್ಲದೆ ಸ್ವಯಂ ಚಿಕಿತ್ಸೆ ನಿಷಿದ್ಧ ಅಂತ ಡಾಕ್ಟರ್ ನರಸಾರೆಡ್ಡಿ ಹೇಳಿದ್ದಾರೆ. ದೇವನಹಳ್ಳಿ ತಾಲೂಕಿನ ಯಲಿಯೂರು ಗ್ರಾಮದ ಮಟ್ಟಬಾರ್ಲು ಗೇಟ್ನಲ್ಲಿ ಮಾನಸ ಗಂಗೋತ್ರಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವ್ಯಸನಮುಕ್ತ ಮತ್ತು ಪುನರ್ವಸತಿ ಕೇಂದ್ರದ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಾರತದಲ್ಲಿ 21% ಪುರುಷರು ಮದ್ಯವ್ಯಸನಿಗಳಾಗಿದ್ದಾರೆ. ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ ಅನುದಾನದ ಪುನರ್ವಸತಿ ಕೇಂದ್ರಗಳಲ್ಲಿ ವ್ಯಸನಮುಕ್ತ ಚಿಕಿತ್ಸೆಯನ್ನು ಪಡೆಯಬೇಕು. ಮೆಡಿಕಲ್ ಡಿ ಆಡಿಕ್ಷನ್ ಮಾತ್ರೆಗಳು ಪ್ರಾಣಕ್ಕೆ ಅಪಾಯಕಾರಿ ಮಾತ್ರೆ ಬಳಸಿ ಉಸಿರಾಟಕ್ಕೆ ತೊಂದರೆಯಾಗಿ ಮರಣ ಹೊಂದಿದ ಉದಾಹರಣೆಗಳಿವೆ. ಆದ್ದರಿಂದ ದಯವಿಟ್ಟು ವೈದ್ಯರ ಸಲಹೆ ಇಲ್ಲದೆ ಸ್ವಯಂ ಚಿಕಿತ್ಸೆ ನಿಷಿದ್ಧ ಎಂದಿಗೂ ಮಾಡಬೇಡಿ ಅಂತ ಮಾನಸ ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ನರಸಾರೆಡ್ಡಿ ಸಲಹೆ ನೀಡಿದ್ದಾರೆ. ಇದು ತುಂಬಾ ಕಷ್ಟಕರವಾದ ಕೆಲಸ, ನಮ್ಮ ಹುಡುಗರು ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರೋತ್ಸಾಹಿಸಿ ಅವರಿಗೆ ಬೆನ್ನು ತಟ್ಟಿ ಮುಂದೆ ಹೋಗುವಂತೆ ಮಾಡಿ ಈ ಸಂಸ್ಥೆ ಇನ್ನಷ್ಟು ಬೆಳೆದು ನಮ್ಮ ತಾಲೂಕಿಗೆ, ನಮ್ಮ ಇಡೀ ಈ ಏನ್ 300-400 ವಿಲೇಜಸ್ ಇಷ್ಟಂತ ನಿಮಿತ್ತ ಮಾಡಿದ್ರು ಅಂತ ನಾವು ಫಸ್ಟ್ ಲೇಬಲ್ ಮಾಡಿದ್ರು. ಒಂದು ಅವನ ಮಾನಸಿಕ ಅಸಮತೋಲನ ಆಗಿ ತಂದೆ ತಾಯಿ ಇಲ್ಲ ಗಂಡ ಹೆಂಡತಿ ಮಕ್ಕಳನ್ನು ಪೀಡಿಸುವುದು, ಹೊಡೆಯುವುದು, ಇತರೆ ಬಲವಂತವಾಗಿ ಹಣ ಪಡೆದು ಹೋಗುವುದು, ಇದು ಅಡಿಕ್ಷನ್ ವ್ಯಸನ ಅನ್ನೋದು. ಸೊ ಇದು ನಿಮಗೆ ಕ್ಲಾರಿಟಿ ಇರಲಿ. ಮತ್ತೆ ಇಂಡಿಯಾ ಲೆವೆಲ್ ತಗೋಬೇಕಂದ್ರೆ 21% ಮೇಲ್ಸ್ ಅಂದ್ರೆ ಪುರುಷರು ಇದು ಆಲ್ಕೋಹಾಲ್ ಸವಿಸೋದು, ಫೀಮೇಲ್ಸ್ ಅಲ್ಲಿ 2%, ಇದರಲ್ಲಿ 2-3% ಅಂದ್ರೆ 8-9 crore ಅಡಿಕ್ಷನ್ ಇದಾರೆ ಆಲ್ ಓವರ್ ಇಂಡಿಯಾ. ಸೊ ಈ ಪಾಪ್ಯುಲೇಷನ್ ನಾವು ಟಾರ್ಗೆಟ್ ಮಾಡಿ ಮಾಡ್ಬೇಕಾಗತ್ತೆ. ಓವರಾಲ್ ಆಗಿ ಇದು ಒಂಥರ NGO ಕಾರ್ಯಕ್ರಮ, ಪ್ರೈವೇಟು ಗೌರ್ಮೆಂಟ್ ಎರಡು ಸೇರ್ಕೊಂಡು ಮಾಡಿದ್ರೆ ಆಗೋದು. ಯಾಕಂದ್ರೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ ನಿಮ್ಗೆ ತಿಳಿದಿರೋಂಗೆ ನಿಮ್ಯಾನ್ಸ್ ಅಲ್ಲಿ ಬಿಟ್ಟರೆ ಹಿಂಗೆಲ್ಲೂ ನಮಗೆ ಜಾಸ್ತಿ ಸೆಂಟ್ರಸ್ ಇಲ್ಲ. ಇನ್ನಿರೋದ್ರೆ NGO ಇಲ್ಲ ಪ್ರೈವೇಟು ವಿತ್ ಗೌರ್ಮೆಂಟ್ ಆಯೋಗದಿಂದ ನಡೀತಾ ಇರ್ತಾರೆ. ಸೊ ಇದು ಪ್ರೈವೇಟ್ ಸಂಸ್ಥೆನೇ ಇರ್ಬೋದು, ಬಟ್ ಇದನ್ನೆಲ್ಲ ಪಾಲಿಸೋದು ನಿಯಮಗಳು ಎಲ್ಲ ಸ್ಟ್ರಿಕ್ಟ್ ಆಗಿರುತ್ತೆ. ಯಾವ್ದು ಇಷ್ಟ ಬಂದ ನಾವು ಕಾನೂನಿನ ಪರಿಧಿಯಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಬೇಕು. ಮತ್ತೆ ನಿಮ್ಗೆಲ್ಲ ಕೆಲವರು ಅಡ್ವೈಸ್ ಮಾಡ್ತಾರೆ, ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ತಗೊಳ್ಳಿ, ಡಿ ಅಡಿಕ್ಷನ್ಗೆ ಒಂದು ಟ್ಯಾಬ್ಲೆಟ್ ಬರುತ್ತೆ, ಟ್ಯಾಬ್ಲೆಟ್ ಹೆಸರು ಡೈಸಲ್ಫ್ರಾನ್ ಅಂತ. ಬಟ್ ಅದು ತುಂಬಾ ಅಪಾಯಕಾರಿ. ನೀವು ಟ್ಯಾಬ್ಲೆಟ್ ತಗೊಂಡು 5-10 ನಿಮಿಷಕ್ಕೆ ಪೇಷಂಟ್ ಉಸಿರಾಡಿ ಪ್ರಾಣ ಹೋಗುವ ಸಂದರ್ಭಗಳು ತುಂಬಾ ಆಗಿದ್ದಾವೆ. ಅಲ್ಲಿ ಮನೆಯಿಂದ ಹಾಸ್ಪಿಟಲ್ ಬರುವವರೆಗೆ ಪೇಷಂಟೇ ಉಳಿದಿಲ್ಲ ನಮಗೆ. ಸೊ ದಯವಿಟ್ಟು ಅದನ್ನು ಯಾರೂ ಪಾಲಿಸಬೇಕು. ಇದೊಂದು ಟ್ಯಾಬ್ಲೆಟ್ ಇದೆ ತಗೊಳ್ಳಿ ಅಂತ ಮೆಡಿಕಲ್ ಸ್ಟೋರ್ ಕೊಟ್ಟರು ಸಹ ನೀವು ಅದನ್ನು ಬಳಸಬಾರದು. ತುಂಬಾ ಜನ ಅದು ಡಿ ಅಡಿಕ್ಷನ್ಸ್ ಕುಡಿತಾ ಇನ್ ಕುಡಿಯೋನು ಕುಡ್ಕ ಅಂದ್ಬಿಟ್ಟು ನಮ್ಮ ಅವಮಾನ ಆಗುತ್ತೆ ಅಂದ್ಬಿಟ್ಟು ಸೀಕ್ರೆಟ್ ಆಗಿ ಮಾಡಕ್ ಹೋಗ್ತಾರೆ, ಮಾಡಿ ತುಂಬಾ ತೊಂದರೆ ಆಗ್ತದೆ. ಇಷ್ಟು ಸ್ಟಾಟಿಸ್ಟಿಕ್ಸ್. ಸೊ ಇದರಲ್ಲಿ ಮದ್ಯವ್ಯಸನಗಳಿಗೆ ಮಾನಸಿಕ ಅಸಮತೋಲನ ಉಂಟಾಗಿ ಕುಟುಂಬಸ್ಥರಿಗೆ ಹಿಂಸೆ ಮಾಡಿ ಹಣ ಪಡೆದು ಕುಡಿಯಲು ತೆರಳುವುದು ಒಂದು ದೊಡ್ಡ ಚಟುವಾಗಿ ಮಾರ್ಪಟ್ಟಿದೆ. ಇಂಥವರಿಗೆ ಸಹಾಯವಾಗಲು ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳು ಒಗ್ಗೂಡಿ ವ್ಯಸನಮುಕ್ತ ಪುನರ್ವಸತಿ ಕೇಂದ್ರಗಳು ನಡೆಸಬೇಕು. ನಮ್ಮ ಮಾನಸ ಗಂಗೋತ್ರಿ ಶಿಸ್ತುಬದ್ಧವಾಗಿ ಕಾನೂನು ಪರಿಧಿಯಲ್ಲಿ ನಡೆಸುತ್ತಿದ್ದೇವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮಾನಸ ಸಂಸ್ಥೆಯ ಅಧ್ಯಕ್ಷ ಆನಂದ್ ಯಲಿಯೂರು, ಗ್ರಾಮ ಪಂಚಾಯತಿ ಸದಸ್ಯ ಸುನೀಲ್ ಆನಂದ್, ಮಾಜಿ ಅಧ್ಯಕ್ಷ ವೆಂಕಟಾಚಲ, ವೀರಣ್ಣಗೌಡ, ನಾಗೇಂದ್ರ ಬಾಬು, ಪ್ರಭಾಕರ್, ಸೋಮಶೇಖರ್, ಮಂಜುನಾಥ್ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.